ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾಯಿರೋ ಸರ್ ಈ ಗಾಡಿಗೆ? ಪ್ರೈಸ್ ಇದು 65,000 ಹೇಳ್ತಾ ಇದ್ದೇವೆ ಸರ್. ಓಕೆ, ಒಂದು 60,000 ರೂಪಾಯಿ ಕೊಡ್ತೀವಿ. ಏನು 60,000? ಇನ್ನೂ ಬಂದು ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಸ್ವಲ್ಪ ಹೆಚ್ಚುಗಡೆ ಮಾಡ್ಕೊಳೋಣ. ಪ್ರೈಸ್ ಹೆಂಗೆ ಕೊಟ್ಟು ಮಾಡಿಲ್ಲ ಸರ್? ಪ್ರೈಸ್ 165,000 ಹೇಳ್ತಾ ಇದ್ದೀವಿ. ಓಕೆ, 1.5 ಲಕ್ಷ ಎಲ್ಲ ಫೈನಲ್ ಆಗುತ್ತೆ. 1.5 ಲಕ್ಷ ಇನ್ನೂ ಕುತ್ಕೊಂಡು ಮಾತಾಡಿದರೆ ಹೆಚ್ಚು ಕಮ್ಮಿ ಆಗುತ್ತೆ. ಫ್ರೆಂಡ್ಸ್, ನಮ್ಮ ಮುಂದೆ ಒಂದು ಎಲ್ ಪಿ ಜಿ ಫಿಟ್ಟೆಡ್ ವ್ಯಾಗನರ್ ಇದೆ. ಯಾವ ಮಾಡಲ್ ಸರ್ ಇದು? ಕಂಪ್ನಿಯಿಂದ ಅಪ್ರೂವಲ್ ಎಲ್ ಪಿ ಜಿ ಫಿಟ್ಟೆಡ್. ಎಲ್ ಪಿ ಜಿ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಮೈಲೇಜ್ ಬರುತ್ತೆ ಸರ್, 20-22 ಬರುತ್ತೆ ಸರ್. ಹಾಯ್ ಎಲ್ಲರಿಗೂ, ಕಾಸರಗೋಡು ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡ್ತೀರಿ ಸರ್ ಬೆಂಗಳೂರು ಬಿಟ್ಟು ಬೇರೆ ಡಿಸ್ಟಿಕಲ್ಲಿ ವೀಡಿಯೋ ಮಾಡಿ ಅಂತ. ಸೊ ನೆನ್ನೆ ಅಷ್ಟೇ ದಾವಣಗೆರೆಯಲ್ಲಿ ಒಂದು ವೀಡಿಯೋ ಮಾಡಿದ್ದೆ. ಸೊ ಇವತ್ತು ನಾವು ಶಿವಮೊಗ್ಗದಲ್ಲಿದ್ದೀವಿ. ಶಿವಮೊಗ್ಗದಲ್ಲಿರುವ ಸೆಲೆಕ್ಷನ್ ಕಾರ್ಸಲ್ಲಿದ್ದೀವಿ. ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡ್ತೀರಿ ಸರ್ ಶಿವಮೊಗ್ಗದಲ್ಲಿ ಒಂದು ಸೆಲೆಕ್ಷನ್ ಕಾರ್ಸ್ ಅಂತಿದೆ, ಅಲ್ಲಿ ವೀಡಿಯೋ ಮಾಡಿ ಅಂತ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ನು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಟುವರ್ಡ್ಸ್ ತೀರ್ಥಳ್ಳಿ ಹೋಗ್ಬೇಕಾದ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಹಾಗೆ ತೀರ್ಥಳ್ಳಿಯಿಂದ ನೀವು ಶಿವಮೊಗ್ಗ ಬರ್ತೀರಾ ಅಂದರೆ ನಿಮಗೆ ರೈಟ್ ಸೈಡಲ್ಲಿ ಸಿಗುತ್ತೆ. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಈ ಶೋರೂಮ್ ಬಗ್ಗೆ ಹೇಳಬೇಕು ಅಂದರೆ, ಈ ಶೋರೂಮಲ್ಲಿ ಪ್ರೆಸೆಂಟ್ ನಾನು ಗಾಡಿ ಬಂದು ಚೆಕ್ ಮಾಡಿದಾಗ 50-60% ಎಲ್ಲ ಎಲ್ ಪಿ ಜಿ ವೆಹಿಕಲ್ಸ್ ಇದೆ. ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡ್ತೀರಿ ಪೆಟ್ರೋಲ್ ವಿತ್ ಎಲ್ ಪಿ ಜಿ ವೆಹಿಕಲ್ಸ್ ಯಾವ್ದಾದ್ರು ಇದ್ರೆ ಹೇಳಿ ಅಂತ. ಸೊ ಇಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 10-15 ಎಲ್ ಪಿ ಜಿ ವೆಹಿಕಲ್ಸೇ ಇದೆ. ಸೊ ಹಾಗೆ ಪ್ರೈಸಸ್ ಎಲ್ಲ ಕಂಪೇರ್ ಮಾಡಿದಾಗ ಪ್ರೈಸ್ ಎಲ್ಲ ಓಕೆ ಅನಿಸ್ತು, ಆಮೇಲೆ ಗಾಡಿ ಕಂಡೀಷನ್ಸ್ ಕೂಡ ಅಷ್ಟೇ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಇಲ್ಲಿ ವೀಡಿಯೋ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಜೊತೆ ಶೋರೂಮಿನ ಸರ್ಫ್ರೋಜ್ ಅನ್ನೋರು ಇದ್ದಾರೆ. ನಮಸ್ತೆ ಸರ್, ನಮ್ಮ ಚಾನಲ್ಗೆ. ಸರ್, ನಿಮ್ಮ ಶೋರೂಮಲ್ಲಿ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಈ ಸತಿ? ನಮ್ಮ ಶೋರೂಮಿಂದ 65,000 ಶುರು ಆಗುತ್ತೆ. 65,000 ಸ್ಟಾರ್ಟ್ ಆಗುತ್ತೆ. 9 ಲಕ್ಷ ರೂಪಾಯಿ ಇದೆ. 9 ಲಕ್ಷ ತನಕ ಇದೆ. ಎಷ್ಟು ಗಾಡಿ ಸ್ಟಾಕ್ ಇದೆ ಸರ್ ಈ ಸತಿ? 15-16 ಗಾಡಿ ಇದೆ. 15-16 ಗಾಡಿ ಇದೆ. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಇದೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಯಾವ ಗಾಡಿಗಳ ಡೀಟೇಲ್ಸ್ ಇದೆ, ಹಾಗೆ ಪ್ರೈಸಸ್ ಏನಿದೆ ಎಲ್ಲ ತಿಳ್ಕೊಂಬರೋಣ, ಬನ್ನಿ. ಸೊ ಫ್ರೆಂಡ್ಸ್, ಫಸ್ಟ್ ಗಾಡಿ ನಮ್ಮ ಮುಂದೆ ಲೋ ಬಜೆಟ್ ಮಾರುತಿ 800 ಇದೆ. ಯಾವ ಮಾಡೋದು ಸರ್ ಇದು? ಸರ್, 2003. ಓಕೆ, ಎಲ್ ಪಿ ಜಿ ಅಪ್ರೂವಲ್ ಇದೆ. ಓಕೆ, ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ, ಎಲ್ ಪಿ ಜಿ ಫಿಟ್ಟೆಡ್ ವೆಹಿಕಲ್. ಎಲ್ ಪಿ ಜಿ ಫಿಟ್ಟೆಡ್ ವೆಹಿಕಲ್. ಎಷ್ಟು ಓಡಿದೆ ಸರ್ ಗಾಡಿ? ಸರ್, ಇದು ಗಾಡಿ 80,000 ಓಡಿದೆ ಸರ್. ಎಫ್ ಸಿ ಎಲ್ಲ ಆಗಿದೆ ಸರ್? ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಎಷ್ಟು ವರ್ಷ ಇದೆ ಸರ್ ಎಫ್ ಸಿ? ಎಫ್ ಸಿ 2 ವರ್ಷ ಇದೆ ಸರ್. ಇನ್ನು 2-3 ವರ್ಷ ಇದೆ ಎಫ್ ಸಿ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾಯಿರೋ ಸರ್ ಈ ಗಾಡಿಗೆ? ಪ್ರೈಸ್ ಇದು 65,000 ಹೇಳ್ತಾ ಇದ್ದೇವೆ ಸರ್. ಓಕೆ, ಒಂದು 60,000 ರೂಪಾಯಿ ಕೊಡ್ತೀವಿ. ಏನು 60,000? ಇನ್ನೂ ಬಂದು ಕುತ್ಕೊಂಡ್ರೆ ಸ್ವಲ್ಪ ಹೆಚ್ಚುಗಡೆ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಮ್ಮ ಮುಂದೆ ಒಂದು ಗ್ರ್ಯಾಂಡ್ ಡೇಟ್ ಏನಿದೆ, ಯಾವ ಮಾಡಲ್ ಸರ್ ಇದು? ಸರ್, 2014. ಓಕೆ, ಥರ್ಡ್ ಓನರ್ ಪೆಟ್ರೋಲ್ ಆಸ್ತ. ಥರ್ಡ್ ಓನರ್ ಪೆಟ್ರೋಲ್ ಆಸ್ತ. ಎಷ್ಟು ಮೈಲೇಜ್ ಬರುತ್ತೆ ಸರ್ ಪೆಟ್ರೋಲ್ ಇದು? ಸರ್, ಇದು ಸಿಟಿಯಲ್ಲಿ ಒಂದು 16-17 ಬರುತ್ತೆ ಸರ್. ಹೈವೇಲಿ 19-20 ಬರುತ್ತೆ. ಏನೇನು ಫೀಚರ್ಸ್ ಇದೆ? ಎ ಸಿ, ಪವರ್ ಸ್ಟೇರ್, 4 ಪವರ್ ವಿಂಡೋ ಬರುತ್ತೆ, ಅಲೋ ವೀಲು, ಬಟನ್ ಸ್ಟಾರ್ಟ್, 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ. ಓಕೆ, ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾಯಿರೋ ಇದಕ್ಕೆ? ಪ್ರೈಸ್ 4 ಲಕ್ಷ ರೂಪಾಯಿ ಹೇಳ್ತೀವಿ ಸರ್. ಓಕೆ, ಒಂದು ಡೆಡ್ ಫೈನಲ್ 3-75 ಎಲ್ಲ ಆಗುತ್ತೆ. 3-75 ಫೈನಲ್ ಮಾಡ್ಕೊಡ್ತೀರಾ? ಇನ್ನೂ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಒಂದು 5,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡಿ. 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ನಮ್ಮದೇ ಒಂದು ಶವರ್ಲೆ ಯುವ ಇದೆ. ಯಾವ ಮಾಡಲ್ ಸರ್ ಇದು? ಸರ್, 2008. 2008 ಮಾಡಲ್ಲ. ಎಷ್ಟು ಓನರ್ ಇದು? ಥರ್ಡ್ ಓನರ್ ಸರ್ ಇದು. ಎಷ್ಟು ಓಡಿದೆ ಗಾಡಿ? ಗಾಡಿ 1,15,000 ಓಡಿದೆ. ಪೆಟ್ರೋಲ್ ಡೀಸೆಲ್ಲ? ಪೆಟ್ರೋಲು. ಏನೇನು ಫೀಚರ್ಸ್ ಇದೆ ಸರ್? ಇದರಲ್ಲಿ ಎ ಸಿ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಓಕೆ, ಅಲೋ ವೀಲ್ ಇದೆ. ಓಕೆ ಸರ್, ಇದು ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು? ಮೈಲೇಜ್ ಒಂದು 16 ಬರುತ್ತೆ ಸರ್. ಇದು 16 ಮೈಲೇಜ್ ಬರುತ್ತೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡಿದೆ ಸರ್? ಪ್ರೈಸ್ 1,65,000 ಹೇಳ್ತಿದ್ದೀವಿ. ಓಕೆ, 1.5 ಲಕ್ಷ ಎಲ್ಲ ಫೈನಲ್ ಆಗುತ್ತೆ. 1.5 ಲಕ್ಷ ಇನ್ನೂ ಕೂತ್ಕೊಂಡು ಮಾತಾಡಿದರೆ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಫ್ರೆಂಡ್ಸ್, ನಮ್ಮದೇ ಒಂದು ಫೋರ್ಡ್ ಫಿಯೆಸ್ಟಾ ಇದೆ. ಯಾವ ಮಾಡಲ್ ಸರ್ ಇದು? ಸೊ 2012 ಮಾಡಲ್ ಸರ್ ಇದು. 2012 ಮಾಡಲ್. ಸೆಕೆಂಡ್ ಓನರ್ ಡೀಸೆಲ್. ಓಕೆ, ಎಷ್ಟು ಓಡಿದೆ ಗಾಡಿ? ಸರ್, 93,000 ಓಡಿದೆ ಸರ್. ಇದು 93,000 ಓಡಿದೆ. ಏನೇನು ಫೀಚರ್ಸ್ ಬರುತ್ತೆ? ಎ ಸಿ, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ ಸರ್. ಕ್ಲಾಸಿಕ್ ಇದು. ಶೋರೂಮ್ ರಿಗಾರ್ಡೆಡ್. ಓಕೆ, ಚೆನ್ನಾಗಿದೆ ಗಾಡಿ. ಏನು ಮೈಲೇಜ್ ಬರುತ್ತೆ ಸರ್ ಇದು? ಒಂದು 20-22 ಬರುತ್ತೆ ಸರ್. 20-22 ಬರುತ್ತೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾ ಇರೋ ಇದಕ್ಕೆ? ಇದು 2.65 ಹೇಳ್ತಿದ್ವಿ. ಓಕೆ, ಒಂದು 2.5 ಎಲ್ಲ ಫೈನಲ್, ಒಂದು 2.5 ಲಕ್ಷಕ್ಕೆ ಮಾಡಿ. 2 ಲಕ್ಷಕ್ಕೆ ಆಗುತ್ತೆ. ಫ್ರೆಂಡ್ಸ್, ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ. ಯಾವ ಮಾಡಲ್ ಸರ್ ಇದು? ಸರ್, 2010 ಮಾಡಲ್ ಸರ್ ಇದು. ಓಕೆ, ಸ್ಯಾಂಟ್ರೋ ಜಿಂಗ್ ಜಿ ಎಲ್ ಎಕ್ಸ್. ಓಕೆ, ಎ ಸಿ, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಎ ಸಿ, ಫೋರ್ತ್ ಓನರ್, 2 ಪವರ್ ವಿಂಡೋ ಬರುತ್ತೆ. ಫೋರ್ತ್ ಓನರ್ ಆಗಿದೆ. ಎಲ್ ಪಿ ಜಿ ಅಪ್ರೂವಲ್. ಎಷ್ಟು ಓಡಿದೆ ಸರ್ ಗಾಡಿ? ಗಾಡಿ 93,000 ಓಡಿದೆ ಸರ್. 93,000 ಓಡಿದೆ. ಎಲ್ ಪಿ ಜಿ ಫಿಟ್ಟೆಡ್ ಸರ್ ಇದು? ಫಿಟ್ಟೆಡ್, ಕಂಪ್ನಿಯಿಂದ ಅಪ್ರೂವಲ್ ಬಂದಿದೆ. ಕಂಪ್ನಿಯಿಂದ ಅಪ್ರೂವಲ್ ಎಲ್ ಪಿ ಜಿ ಫಿಟ್ಟೆಡ್. ಎಲ್ ಪಿ ಜಿ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಮೈಲೇಜ್ ಬರುತ್ತೆ ಸರ್, 20-22 ಬರುತ್ತೆ ಸರ್. 20-22 ಮೈಲೇಜ್ ಬರುತ್ತೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾರೆ ಸರ್ ಇದು? 1,90,000 ರೂಪಾಯಿ ಹೇಳ್ತಿದ್ದೀವಿ. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟಕ್ಕೆ ಆಗ್ಬೋದು ಸರ್ ಫೈನಲ್? 1.8 ಎಲ್ಲ ಆಗ್ಬೋದು ಸರ್. 1,80,000 ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನಮ್ಮ ಮುಂದೆ ಒಂದು ಎಸ್ ಕ್ರಾಸ್ ಇದೆ. ಯಾವ ಮಾಡಲ್ ಸರ್ ಇದು? ಎಸ್ ಕ್ರಾಸ್ 2017 ಮಾಡಲು. ಓಕೆ, ಸಿಂಗಲ್ ಓನರು. ಡೆಲ್ಟಾ ವೇರಿಯಂಟ್. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್ ಇದು. ಎಷ್ಟೇ ಓನರು? ಸಿಂಗಲ್ ಓನರು. ಸಿಂಗಲ್ ಓನರ್. ಎಷ್ಟು ಓಡಿದೆ ಗಾಡಿ? ಇದು ಓಡಿರೋದು 75,000 ಓಡಿರುತ್ತೆ ಸರ್. ಇದು 75,000
ಡೀಸೆಲ್ ವೇರಿಯಂಟ್. ಡೀಸೆಲ್ ವೆಹಿಕಲ್ ಇದು ಸರ್. ಪ್ರೈಸ್ ಹೆಂಗ್ ಕೋಟ್ ಮಾಡ್ತಾ ಇರೋ ಅದಕ್ಕೆ? ಪ್ರೈಸ್ 785,000 ರೂಪಾಯಿ ಹೇಳ್ತಿದೀವಿ. ಓಕೆ, ಫೈನಲ್ ಒಂದು 7.5 ಲಕ್ಷ ಆಗುತ್ತೆ. 7.5 ಲಕ್ಷ ಫೈನಲ್ ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್, ನಮ್ಮ ಮುಂದೆ ಒಂದು ಬ್ರೆಜಾ ಇದೆ. ಯಾವ ಮಾಡಲ್ ಸರ್ ಇದು? ಸರ್ 2019 ಮಾಡಲು. ಓಕೆ, ಸಿಂಗಲ್ ಓನರ್. ಸಿಂಗಲ್ ಓನರಾ? ಹಾಂ, ಸಿಂಗಲ್ ಓನರ್. ಎಷ್ಟು ಹೊಡಿದೆ ಗಾಡಿ? ಗಾಡಿ 33,000 ಹೊಡಿದ್ವಿ ಸರ್, ಶೋರೂಮ್ ರೆಕಾರ್ಡ್. 33,000 ಹೊಡಿದೆ. ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ? ಎ ಸಿ, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ. ಓಕೆ ಸರ್, ಇದ್ರ ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು? ಮೈಲೇಜ್ ಬರುತ್ತೆ ಸರ್, 18 ಮೇಲೆ ಬರುತ್ತೆ. 18 ಮೇಲೆ ಬರುತ್ತೆ. ಸರ್ವಿಸ್ ಕಾಸ್ಟ್ ಎಲ್ಲ ಒಂದು 5,000 ರೂಪಾಯಿ ಬರುತ್ತೆ ಸರ್. ಸುಜುಕಿ ಎಲ್ಲ ಒಂಚೂರು ಕಮ್ಮಿ. ಸುಜುಕಿ ಕಡಿಮೆ ಸರ್. ಪ್ರೈಸ್ ಏನು ಕೋಟ್ ಮಾಡ್ತಾ ಇರ? ಪ್ರೈಸ್ 9,00,000 ರೂಪಾಯಿ ಹೇಳ್ತಿದ್ದೀವಿ. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್? ಫೈನಲ್ ಒಂದು 8:30-8:60 ಮುಗಿಯುತ್ತೆ ಸರ್. 8:30-8:60 ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್, ನಮ್ಮ ಮುಂದೆ ಒಂದು ಬಲೆನ ಪೆಟ್ರೋಲ್ ಇದೆ. ಯಾವ ಮಾಡಲ್ ಸರ್ ಇದು? ಬಲೆನ 2018 ಸಿಂಗಲ್ ನಂಬರ್ ಡೆಲ್ಟಾ ಪೆಟ್ರೋಲ್ ಇದು. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಸರ್ ಇದು? ಎ ಸಿ, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, 2 ಏರ್ ಬ್ಯಾಗ್ ಬರುತ್ತೆ, ಮಿರರ್ ಆಟೋಮೆಟಿಕ್ ಬರುತ್ತೆ. ಓಕೆ, ಬ್ಲೂಟೂತ್ ಸಿಸ್ಟಮ್ ಎಲ್ಲ ಇದೆ. ಸರ್ ಎಷ್ಟನೇ ಓನರು? ಸಿಂಗಲ್ ಓನರ್ ಸರ್ ಇದು. ಎಷ್ಟು ಹೊಡಿದೆ ಗಾಡಿ? ಗಾಡಿ 40,000 ಹೊಡಿದೆ, ಶೋರೂಮ್ ರೆಕಾರ್ಡ್. 40,000 ಹೊಡಿದೆ ಗಾಡಿ ಸರ್. ಪೆಟ್ರೋಲ್ ಮೈಲೇಜ್ ಎಷ್ಟು ಬರ್ಬೋದು ಅಲ್ಲೇನ? ಒಂದು ಸಿಟಿಲಿ 16 ಬರುತ್ತೆ ಸರ್, ಹೈವೇಲ್ ಹೋದ್ರೆ 18-19 ಬರುತ್ತೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾರೆ? ಪ್ರೈಸ್ 6.5 ಲಕ್ಷ ಹೇಳ್ತಿದ್ದಾರೆ. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್? ಫೈನಲ್ ಒಂದು 6-10-20 ಎಲ್ಲ. 6-10-20 ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್, ನಮ್ಮ ಮುಂದೆ ಒಂದು ಡಸ್ಟರ್ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಡಸ್ಟರ್ 2012-13 ರಿಜಿಸ್ಟ್ರೇಷನ್. ಓಕೆ, ಸೆಕೆಂಡ್ ಓನರ್ RX-Z ಸರ್ ಇದು. RX-Z 110 PS? 110 PS ಸರ್. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಸರ್? ಇದರಲ್ಲಿ ಎ ಸಿ, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, 2 ABS ಬರುತ್ತೆ. ABS ಬರುತ್ತೆ. ಓಕೆ, ಎಷ್ಟು ಹೊಡಿದೆ ಸರ್ ಗಾಡಿ? ಓಡಿಯೋ 87,000 ಹೊಡಿದೆ. 87,000 ಹೊಡಿದೆ. ಶೋರೂಮ್ ರೆಕಾರ್ಡ್. ಶೋರೂಮ್ ರೆಕಾರ್ಡ್ ಆಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಒಂದು 16 ಬರುತ್ತೆ ಸಿಟಿಯಲ್ಲಿ. 16 ಬರುತ್ತೆ ಸಿಟಿಯಲ್ಲಿ. ಹೈವೇಲ್ ಎಲ್ಲ ಹೇಗೆ ಬರುತ್ತೆ? ಹೈವೇಲ್ 18-19 ಬರುತ್ತೆ. 18-19 ಬರುತ್ತೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾಯಿರ ಸರ್? ಪ್ರೈಸ್ 5.25 ಲಕ್ಷ ಹೇಳ್ತೇವೆ ಸರ್. ಡೆಡ್ಡು ಫೈನಲ್ ಒಂದು 5 ಲಕ್ಷ ರೂಪಾಯಿ ಆಗುತ್ತೆ. ಫೈನಲ್ ಒಂದು 5 ಲಕ್ಷಕ್ಕೆ ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್, ನಮ್ಮ ಮುಂದೆ ಒಂದು LPG ಫಿಟ್ಟೆಡ್ ವ್ಯಾಗನರ್ ಇದೆ. ಯಾವ ಮಾಡಲ್ ಸರ್ ಇದು? ಸರ್ 2009 ಸೆಕೆಂಡ್ ಓನರ್ ಸರ್ ಇದು. ಎಷ್ಟು ಹೊಡಿದೆ ಸರ್ ಗಾಡಿ? ಗಾಡಿ 85,000 ಹೊಡಿದೆ. ಏನೇನು ಫೀಚರ್ಸ್ ಇದೆ ಸರ್? ಎ ಸಿ, ಪವರ್ ಸ್ಟೀರಿಂಗ್ ಬರುತ್ತೆ ಸರ್, LX ವೇರಿಯಂಟ್ ಇದು. ಪವರ್ ವಿಂಡೋಸ್ ಮಾತ್ರ ಬರಲ್ಲ? ಪವರ್ ವಿಂಡೋಸ್ ಮಾತ್ರ ಬರಲ್ಲ. ಇನ್ಶೂರೆನ್ಸ್ ಇದೆ. LPG ಅಪ್ರೂವ್ಡ್ ವೆಹಿಕಲ್ ಇದು? ಹಾಂ, LPG ಅಪ್ರೂವ್. ಓಕೆ, ಮೈಲೇಜ್ ಎಷ್ಟು ಬರುತ್ತೆ ಸರ್ LPG? ಮೈಲೇಜ್ ಒಂದು 22 ಬರುತ್ತೆ ಸರ್ LPG. ಎಷ್ಟು ಹೊಡಿದೆ ಸರ್ ಗಾಡಿ? ಗಾಡಿ 85,000 ಹೊಡಿದೆ. 85,000 ಹೊಡಿದೆ. ಓಕೆ, ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾರೆ? 2,00,000 ರೂಪಾಯಿ ಹೇಳ್ತಿದ್ದಾರೆ. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಎಷ್ಟಕ್ಕೆ ಆಗುತ್ತೆ ಸರ್? ಫೈನಲ್ ಒಂದು 2,20 ಆಗುತ್ತೆ. ಫೈನಲ್ 2,20 ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್, ನಮ್ಮದು ಒಂದು ನ್ಯೂ ಮಾಡಲ್ ಸ್ಯಾಂಟ್ರೋ ಇದೆ. ಯಾವ ಮಾಡಲ್ ಸರ್ ಇದು? ಸ್ಯಾಂಟ್ರೋ 2019 ಮಾಡಲ್ ಸರ್ ಇದು, ಸಿಂಗಲ್ ಓನರ್. ಓಕೆ, ಸ್ಪೋರ್ಟ್ಸ್ ಪೆಟ್ರೋಲ್. ಸ್ಪೋರ್ಟ್ಸ್ ಪೆಟ್ರೋಲ್. ಹಾಂ. ಓಕೆ, ಎಷ್ಟು ಹೊಡಿದೆ ಸರ್ ಗಾಡಿ? ಸರ್ 25,000 ಹೊಡಿದೆ. 25,000 ಹೊಡಿದೆ. ಓಕೆ, ಏನೇನು ಫೀಚರ್ಸ್ ಬರುತ್ತೆ? ಎ ಸಿ, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ, ರಿವರ್ಸ್ ಕ್ಯಾಮ್ರಾ. ಓಕೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಈ ಸ್ಯಾಂಟ್ರೋ? ಮೈಲೇಜ್ ಒಂದು 18 ಬರುತ್ತೆ ಸರ್ ಇದು. 18 ಬರುತ್ತೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾರೆ ಸರ್ ಇದು? ಪ್ರೈಸ್ ಇದು 5.5 ಲಕ್ಷ ಹೇಳ್ತಾ ಇದೀವಿ. ಓಕೆ, ಒಂದು 5 ಲಕ್ಷ ಆಗುತ್ತೆ ಸರ್. ಫೈನಲ್ ಒಂದು 5 ಲಕ್ಷಕ್ಕೆ ಮಾಡ್ಕೊಡ್ತೀವಿ. ಒಂದು 50,000 ರೂಪಾಯಿ ಇನ್ನೊಂದು 50,000 ರೂಪಾಯಿ ಮಾಡ್ಕೊಡ್ತೀರಾ? ನಿಮ್ದು ಬಂದರೆ ಮಾಡ್ಕೊಳ್ಳಿ. ಓಕೆ ಸರ್, ನಮ್ಮ ಮುಂದೆ ಮತ್ತೊಂದು ಬಲೆನೋ ಇದೆ. ಯಾವ ಮಾಡಲ್ ಸರ್ ಇದು? ಸರ್ 2017 ಸಿಂಗಲ್ ಓನರ್. ಓಕೆ, ಸರ್ ಇದು ಆಲ್ಫಾ ಟಾಪ್ ಎಂಡ್ ವೇರಿಯಂಟ್ ಇದು. ಬಟನ್ ಸ್ಟಾರ್ಟ್ ಇದು. ಓಕೆ, ಎ ಸಿ, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಆಟೋಮೆಟಿಕ್ ಮಿರರ್, ಬಟನ್ ಸ್ಟಾರ್ಟ್. ಓಕೆ, ಎಲ್ಲ ಬರುತ್ತೆ. ಫುಲ್ ಟಾಪ್ ಎಂಡ್ ಸರ್. ಫುಲ್ ಟಾಪ್ ಎಂಡ್ ವೇರಿಯಂಟ್. 28,000 ಹೊಡಿದೆ, ಶೋರೂಮ್ ರೆಕಾರ್ಡ್. ಎಷ್ಟನೇ ಓನರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್, 28,000 ಹೊಡಿದೆ ಗಾಡಿ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದ್ರದ್ದು? ಮೈಲೇಜ್ ಸಿಟಿಯಲ್ಲಿ 16 ಬರುತ್ತೆ ಸರ್. ಓಕೆ, ಹೈವೇಲ್ ಹೋದ್ರೆ 18-19 ಬರುತ್ತೆ. 18-19 ಬರುತ್ತೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾರೆ ಸರ್? ಪ್ರೈಸ್ 7.5 ಲಕ್ಷ ಕೊಟ್ಟು ಮಾಡ್ತಾರೆ. ಹೆಡ್ ಫೈನಲ್ ಒಂದು 6.97 ಲಕ್ಷ ಎಲ್ಲ ಆಗುತ್ತೆ. 6.97 ಲಕ್ಷಕ್ಕೆಲ್ಲ ಮಾಡ್ಕೊಡ್ತೀರ ಫೈನಲ್? ಓಕೆ ಫ್ರೆಂಡ್ಸ್, ನಮ್ಮದೆ ಒಂದು ಬಡವರ ಬಂದು ಆಲ್ಟೋ ಇದೆ. ಯಾವ ಮಾಡಲ್ ಸರ್ ಇದು? ಮಾಡಲ್ 2007 ಸರ್ ಇದು. ಫೋರ್ತ್ ಓನರ್. LPG ಫಿಟ್ಟೆಡ್ ಇದೆ, ಅಪ್ರೂವಲ್ ಇಲ್ಲ. LPG ಫಿಟ್ಟೆಡ್, ಅಪ್ರೂವಲ್ ಇಲ್ಲ. ಅಪ್ರೂವಲ್ ಇಲ್ಲ. ಓಕೆ, ಎ ಸಿ, ಪವರ್ ಸ್ಟೀರಿಂಗ್ ಬರುತ್ತೆ, LX ವೇರಿಯಂಟ್ ಇದು. ಓಕೆ, ಇದು 1,48,000 ರೂಪಾಯಿ ಹೇಳ್ತಿದೀವಿ. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ 1,40,000 ರೂಪಾಯಿಗಳು ಆಗುತ್ತೆ. ಎಷ್ಟು ಹೊಡಿದೆ ಸರ್ ಇದು ಗಾಡಿ? ಇದು 1,00,000 ಚಿಲ್ಲರೆ ಹೊಡಿದೆ ಸರ್. 1,00,000 ಚಿಲ್ಲರೆ ಹೊಡಿದೆ. ಫೈನಲ್ ಎಷ್ಟು ಕೊಡ್ತೀರಾ ಸರ್ ಇದು? ಫೈನಲ್ 1,40,000 ರೂಪಾಯಿ ಕೊಡ್ತೀವಿ. 1,40,000 ರೂಪಾಯಿ ಕೊಟ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ. ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಮ್ಮದೆ ಒಂದು ವ್ಯಾಗನರ್ ಇದೆ. ಯಾವ ಮಾಡಲ್ ಸರ್ ಇದು? ಮಾಡಲು 2013 ಸಿಂಗಲ್ ಓನರ್ ಸರ್ ಇದು. ಓಕೆ, ಎಷ್ಟು ಹೊಡಿದೆ ಗಾಡಿ? ಗಾಡಿ 75,000 ಹೊಡಿದೆ. LPG ಅಪ್ರೋಲ್ ಇದು. ಇದು LPG ಫಿಟ್ಟೆಡ್ ವೆಹಿಕಲ್. LPG ಫಿಟ್ಟೆಡ್, ಅಪ್ರೋಲ್ ಇದೆ. ಏನೇನು ಫೀಚರ್ಸ್ ಇದೆ ಸರ್? ಎ ಸಿ, ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋ ಬರುತ್ತೆ. ಎ ಸಿ, ಪವರ್ ಸ್ಟೀರಿಂಗ್, ಫ್ರಂಟ್ ಎರಡು ಪವರ್ ವಿಂಡೋ, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ. ಓಕೆ, ಎಷ್ಟು ಬರುತ್ತೆ ಸರ್ ಮೈಲೇಜ್ ಇದು? ಸರ್ LPG ಒಂದು 22 ಬರುತ್ತೆ ಸರ್. ನಿಮಗೆ 22 ಬರುತ್ತೆ ಮೈಲೇಜ್. ಪೆಟ್ರೋಲಿಗೆ 18 ಬರುತ್ತೆ. 18 ಬರುತ್ತೆ. ಓಕೆ, ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾರೆ ಸರ್ ಇದು? ಪ್ರೈಸ್ ಇದು 3.5 ಲಕ್ಷ ಹೇಳ್ತಿದೀವಿ. 3.25 ಲಕ್ಷ ಆಗುತ್ತೆ ಫೈನಲ್. ಫೈನಲ್ ಒಂದು 3.25 ಲಕ್ಷಕ್ಕೆ ಮಾಡಿಕೊಡ್ತೀರಾ?
ಫ್ರೆಂಡ್ಸ್ ನಮ್ಮ ಮುಂದೆ ಓನರ್ ಇದ್ದಾರೆ, ಅವರು ಲೋನ್ ಬಗ್ಗೆ ಮಾತಾಡ್ತಾರೆ. ಸರ್, ಎಲ್ಲ ಕಡೆಗೂ ಲೋನ್ ಫೆಸಿಲಿಟೀಸ್ ಇದೆಯಾ? ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗದಲ್ಲಿ ನಮ್ಮದು ಸೆಲೆಕ್ಷನ್ ಕಾರ್ಸ್ ಒಂದು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇದೆ, ಸುಮಾರು 10 ವರ್ಷದಿಂದ ಇದೆ. ಇಲ್ಲಿ ಸೇಲಿಂಗು ಮತ್ತು ಬೈಯಿಂಗು ಎರಡೂ ಇದೆ, ಮತ್ತು ಎಕ್ಸ್ಚೇಂಜ್ ಆದರೆ ಗಾಡಿ ಇದ್ದರೂ ಇದೆ. ಕಸ್ಟಮರಿಗೆ ಲೋನ್ ಫೆಸಿಲಿಟಿ ಇದೆ, ಲೋನು ನಾವೇ ಹಾಕ್ಸ್ಕೊಡ್ತೀವಿ, ಒಳ್ಳೆ ಸರ್ವಿಸ್ ಕೊಡ್ತೀವಿ. ಶಿವಮೊಗ್ಗಕ್ಕೆ ಬಂದಾಗ ಒಂದು ಟೈಮ್ ಸೆಲೆಕ್ಷನ್ ಕಾರ್ ಝೋನಿಗೆ ಭೇಟಿ ಕೊಡಿ, ಇಲ್ಲಿನ ಸರ್ವಿಸ್ ನೋಡಿ. 60,000 ಪ್ರೈಸಿಂದ ಹಿಡಿದು 10 ಲಕ್ಷ ರೂಪಾಯಿ ಪ್ರೈಸ್ವರೆಗೂ ನಮ್ಮಲ್ಲಿ ಗಾಡಿ ಇದೆ. ಸರ್, ಯಾವ ಮಾಡಲಿಗೆ ಲೋನ್ ಕೊಡ್ತೀರಾ ಸರ್? ನಾವು 2010 ಮಾಡಲ್ ಮೇಲೆ ಯಾವುದೇ ಒಂದು ವೆಹಿಕಲ್ ಇದ್ರೂ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಓಕೆ ಸರ್, ಏನೇನು ಇದ್ಬೇಕು ಸರ್ ಲೋನ್ ಮಾಡ್ಸೋಕ್ಕೆ? ಲೋನ್ ಮಾಡಲಿಕ್ಕೆ ಕಸ್ಟಮರು ಸಿವಿಲ್ ಚೆನ್ನಾಗಿರಬೇಕು, ಆಧಾರ, ಮತ್ತು ಲೋಕಲ್ ಒಂದು ಶಿವಮೊಗ್ಗದಿಂದ ಒಂದು 100 ಕಿಲೋಮೀಟರ್ ಸರೌಂಡಿಂಗ್ಸಲ್ಲಿ ಏನೇ ಇದ್ರು ಅವ್ರ ಕಸ್ಟಮರ್ ಸಿವಿಲ್ ಎಲ್ಲ ಚೆನ್ನಾಗಿದ್ರೆ ನಾವು ಲೋನು ಮಾಡಿಸ್ಕೊಡ್ತೀವಿ. 100 ಕಿಲೋಮೀಟರ್ಸ್ ಅಂದರೆ ನಿಮಗೆ ಚಿತ್ರದುರ್ಗ, ದಾವಣಗೆರೆ, ನಮ್ಮ ಶಿವಮೊಗ್ಗ ಸಿಟಿ ಸೌತ್ ಸೈಡ್ ಏನು ರೌಂಡ್ಸ್ 100 ಕಿಲೋಮೀಟರ್ಸ್ ಬರುತ್ತೆ, ಆ 100 ಕಿಲೋಮೀಟರ್ ಸರೌಂಡಿಂಗಲ್ಲು ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, ಬೆಳಗ್ಗೆ 10 ಗಂಟೆ ಆಫೀಸ್ ಓಪನ್ ಆಗುತ್ತೆ, ಸಂಜೆ ರಾತ್ರಿ 8:30 ಓಪನ್ ಇರುತ್ತೆ. 10 ಗಂಟೆಯಿಂದ 8:30 ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು, ಏನು ಬೇಕಾದ್ರೂ ಮಾಹಿತಿ ತಿಳ್ಕೊಬೋದು. ಸರ್, ಹಾಗೆ ಪ್ರೈಸಸ್ ಹೇಳಿದಿರಲ್ಲ, ಇನ್ನು ನೆಗೋಸಿಯೇಟ್ ಇರುತ್ತಾ ಸರ್? ಈಗ ನಾವೇನು ಪ್ರೈಸಸ್ ಹೇಳಿದ್ದೀವಿ ಅದರಲ್ಲಿ ಏನಂದರೆ ಸಣ್ಣ ಪುಟ್ಟ ನೆಗೋಷಿಯಬಲ್ ಇರುತ್ತೆ. ಬನ್ನಿ, ನೀವು ಇಲ್ಲಿಂದ ಸರ್ವಿಸ್ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ. ಟೆಸ್ಟ್ ಡ್ರೈವ್ ಮಾಡಿದ ನಂತರ ನಿಮಗೆ ಸ್ಯಾಟಿಸ್ಫೈಡ್ ಆದಾಗ ಅದರಲ್ಲಿ ಏನು ಪ್ರೈಸಸ್ ಇದೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ. ಇಲ್ಲಿ ಸುಮಾರು 10 ವರ್ಷದಿಂದ ಇದೆ, ಒಳ್ಳೆ ಸರ್ವಿಸ್ ಇದೆ, ಒಳ್ಳೆ ಸೇಲಿಂಗ್ ಇದೆ. ಬಂದು ಒಂದು ಟೈಮ್ ಭೇಟಿ ಕೊಟ್ಟು ಗಾಡಿ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿ ನಾವು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ, ಯಾವ ಗಾಡಿ ಅಂತ ಎಲ್ಲ ಕ್ವಾಲಿಟಿ ಗಾಡಿನೇ ಇರೋದಿಲ್ಲ. ಸೊ ಫ್ರೆಂಡ್ಸ್, ಕೇಳಿದ್ರಲ್ಲ ಇಷ್ಟೆಲ್ಲ ಲೋನ್ ಫೆಸಿಲಿಟೀಸ್ ಮಾಡ್ತಿದ್ದಾರೆ, ಸೊ ನೀವೆಲ್ಲ ಇಲ್ಲಿ ಪ್ರೈಸಸ್ ಹೇಗಿದೆ ಅಂತೇಳಿ ಸಾಕಷ್ಟು ಜನ ಪ್ರೈಸಸ್ ಗೊತ್ತಿರಲ್ಲ ಜಾಸ್ತಿ ಇದೆ ಬಿಡಪ್ಪ ಅಂತ ಬೇರೆ ಕಡೆ ಹೋಗಿ ಗಾಡಿಗಳು ತೊಗೊಂಬರ್ತಾ ಇದ್ರು. ಸೊ ಇಲ್ಲೂ ಶೋರೂಮಲ್ಲಿ ಒಂದು ವಿಡಿಯೋ ಮಾಡಿ ಪ್ರೈಸಸ್ ಹೆಂಗಿದೆ ಅಂತ ಗೊತ್ತಾದರೆ, ಸೊ ಇಲ್ಲೇ ಇದ್ದವ್ರು ಇಲ್ಲೇ ಬಂದಬೇಕಾದ್ರೆ 1 ದಿವಸ ಇಲ್ಲ 2 ದಿವಸ 3 ದಿವಸ ವೆಯ್ಟ್ ಮಾಡಿ ಗಾಡಿ ತೊಗೋಬೋದು. ಅದೇ ಈಗ ಬೇರೆ ಕಡೆ ಹೋದ್ರೆ ಏನಾಗುತ್ತೆ ಅಂದರೆ ದುಡ್ಡು ಇಟ್ಕೊಂಡು ಹೋಗಿರ್ತಾರೆ, ಇವತ್ತೇ ಗಾಡಿ ತರಬೇಕು ಅಂತ, ಅಲ್ಲೋಗಿ ಯಾವುದೋ ಒಂದು ಗಾಡಿ ನೋಡ್ಕೊಂಡು ಬರ್ತಾರೆ, ಆ ಥರ ಆಗುತ್ತೆ. ಓಕೆ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ.